ಕಡ್ಡಾಯ ಫಾಸ್ಟ್ ಟ್ಯಾಗ್ ಡಿಸೆಂಬರ್ ಒಂದರಿಂದ ರಾಷ್ಟೀಯ ಹೆದ್ದಾರಿಯ ಎಲ್ಲಾ ಟೋಲ್ ಪ್ಲಾಜಾಗಳಲ್ಲಿ ತಲಾ ಒಂದು ಗೇಟ್ ಬಿಟ್ಟು ಮಿಕ್ಕುಳಿದ ಎಲ್ಲವೂ ನಗದುರಹಿತ ವ್ಯವಹಾರವನ್ನು ನಡೆಸಲಿವೆ ಎಲ್ಲಾ ವಾಹನಗಳಿಗೂ ಫಾಸ್ಟ್ ಟ್ಯಾಗ್ ಅಳವಡಿಸಿಕೊಡದ ಕಾರಣ ಆರಂಭದ ಕೆಲವು ವಾರ ಸಾಧಾರಣ ಸುಂಕ ವ್ಯವಸ್ಥೆ ಇರುವಂತಹ ಗೇಟ್ಗಳಲ್ಲಿ ವಾಹನ ದಟ್ಟಣೆ ಉಂಟಾಗುವಂತಹ ಸಾಧ್ಯತೆ ಇದೆ ಉಡುಪಿ ಜಿಲ್ಲೆಯ ಹೆಜಮಾಡಿ ತಲಪಾಡಿ ಮತ್ತು ಸಾಸ್ತಾನ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಬ್ರಹ್ಮರ ಕೋಟ್ಲು ಸುರತ್ಕಲ್ ಟೋಲ್ ಪ್ಲಾಜಾಗಳಲ್ಲಿ ಪ್ರಾಯೋಗಿಕ ಫಾಸ್ ಟ್ಯಾಗ್ ಅನ್ನು ಆರಂಭಿಸಲಾಗಿದೆ ಇದರ ಬಗ್ಗೆ ಸೂಚನಾ ಫಲಕ ಅಳವಡಿಸಿ ವಾಹನ ಸವಾರರಿಗೆ ಕರಪತ್ರವನ್ನು ವಿತರಿಸಿ ಮಾಹಿತಿಯನ್ನ ಇದೆ ಇಲಾಖೆಯ ಮಟ್ಟದಲ್ಲೂ ಸಿದ್ಧತೆಗಳಾಗಿದ್ದು ಮಂಗಳವಾರ ಬೆಂಗಳೂರಿನಲ್ಲಿ ಡಿಜಿಪಿ ನೇತೃತ್ವದಲ್ಲಿ ರಾಜ್ಯದ ಎಲ್ಲಾ ಟೋಲ್ ಮ್ಯಾನೇಜರ್ಗಳ ಸಭೆಯನ್ನ ಸಭೆ ನಡೆದಿದೆ ಹೆದ್ದಾರಿ ಪ್ರಾಧಿಕಾರವು ಸಭೆಗಳನ್ನು ನಡೆಸಿ ಯೋಜನೆಯ ಅನುಷ್ಠಾನದ ಕುರಿತು ಚರ್ಚೆಯನ್ನು ನಡೆಸಿದೆ ರೇಡಿಯೋ ಫ್ರೀ ಐಡೆಂಟಿಫಿಕೇಶನ್ ಹೊಂದಿರುವಂತಹ ಫಾಸ್ಟ್ ಟ್ಯಾಗ್ ಅಳವಡಿಸಿದ ವಾಹನ ಟೋಲ್ ಬೂತ್ಗೆ ಇದ್ದಂತಹ ಟ್ಯಾಗ್ ಸ್ಕ್ಯಾನ್ ಆಗಿ ಖಾತೆಯಿಂದ ನಿಗದಿತ ಶುಲ್ಕ ಕಡಿತಗೊಳ್ಳುತ್ತದೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿತ್ಯ ಸಂಚರಿಸುವ ಶೇಕಡ ಮೂವತ್ತರಷ್ಟು ವಾಹನಗಳು ಈಗಾಗಲೇ ಫಾಸ್ಟ್ ಟ್ಯಾಗ್ ಅಳವಡಿಸಿಕೊಂಡಿವೆ ಹೊಸ ವಾಹನಗಳ ಖರೀದಿಯ ವೇಳೆಗೆ ಫಾಸ್ಟ್ ಟ್ಯಾಗ್ ಅಳವಡಿಕೆ ಈಗಾಗಲೇ ಕಡ್ಡಾಯವಾಗಿದೆ ಎಲ್ಲ ಟೋಲ್ ಪ್ಲಾಜಾಗಳಲ್ಲಿ ಆಯ್ದ ಬ್ಯಾಂಕ್ ಶಾಖೆಗಳಲ್ಲಿ ಫಾಸ್ಟ್ ಟ್ಯಾಗ್ ಅಳವಡಿಸಿಕೊಳ್ಳಲಾಗುತ್ತೆ ಮೈ ಫಾಸ್ಟ್ಯಾಗ್ ಫಾಸ್ಟ್ ಟ್ಯಾಗ್ ಫಾಟ್ನಲ್ ಫಾಸ್ಟ್ ಟ್ಯಾಗ್ ಮುಂತಾದ ಹಲವಾರು ಆ್ಯಪ್ಗಳಿವೆ ಪೇಟಿಎಂ ಗೂಗಲ್ ಪೇಗಳಲ್ಲೂ ಈ ವ್ಯವಸ್ಥೆ ಇದೆ ಯೋಜನೆ ಸಮರ್ಪಕವಾಗಿ ಅನುಷ್ಠಾನಗೊಂಡಲ್ಲಿ ಸಮಯದ ಉಳಿತಾಯದ ಜೊತೆಗೆ ಚಿಲ್ಲರೆ ಸಮಸ್ಯೆಯು ಮುಕ್ತಿ ಕಾಣಲಿದೆ ಆದರೆ ಟೋಲ್ಗಳಲ್ಲಿ ಇದುವರೆಗೆ ಕಾರ್ಯನಿರ್ವಹಿಸುತ್ತಿದ್ದಂತಹ ಸಿಬ್ಬಂದಿಗಳಿಗೆ ಉದ್ಯೋಗ ನಷ್ಟದ ಭೀತಿ ಎದುರಾಗಲಿದೆ आलेको नोट थियो त्यो